ಬಾಲಿ ಧನಂಜಯ್ ಅಭಿನಯದ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ರಿಲೀಸ್ ಆಗಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಮಂಕಿ ಸೀನ್ನ ಅಭಿನಯಕ್ಕೆ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಕ್ಸಸ್ ಅನ್ನ ಎಂಜಾಯ್ ಮಾಡುವ ಬದಲು ಧನಂಜಯ್ ದಿನಕ್ಕೆ ಸಾವಿರ ಬಸ್ಗೆ ಹೊಡಿತಿದ್ದಾರೆ. ಜೈರಾಜ್ ಕುರಿತಾದ ಚಿತ್ರಕ್ಕೆ ಈಗಾಗಲೇ ತಯಾರಿ ಶುರು ಮಾಡಿರೋ ಧನಂಜಯ್ ದೇಹವನ್ನ ಹುರಿಗೊಳಿಸುವುದರಲ್ಲಿ ನಿರತರಾಗಿದ್ದಾರೆ. ಧನಂಜಯ್ ತೇಟ್ ಜೈರಾಜ್ ನಂತೆಯೇ ತನ್ನನ್ನ ತಾನು ಬದಲಾಯಿಸಿಕೊಂಡಿದ್ದಾನೆ ಎಂದು ಅಗ್ನಿ ಶ್ರೀಧರ್ ಹೇಳಿದ್ದಾರೆ. ಧನಂಜಯ್ ತಮ್ಮ ಪಾತ್ರಕ್ಕಾಗಿ ಅತಿಯಾದ ಶ್ರಮ ವಹಿಸುತ್ತಿದ್ದು ವ್ಯಾಯಾಮ ಶೈಲಿ ಮತ್ತು ನಡಿಗೆ ಶೈಲಿ ಎಲ್ಲವನ್ನ ಚೇಂಜ್ ಮಾಡಿಕೊಂಡಿದ್ದಾರೆ. ದಿನಕ್ಕೆ ಸಾವಿರ ಬಸ್ಗೆ ಹೊಡೆಯುವ ಕಸರತ್ತನ್ನ ಧನಂಜಯ್ ಮಾಡುತ್ತಿದ್ದಾರೆ. ಇನ್ನು ಜೈರಾಜ್ ಕುರಿತ ಸಿನಿಮಾಕ್ಕೆ ಅಗ್ನಿ ಶ್ರೀಧರ್ ಚಿತ್ರಕಥೆ ಬರೆದಿದ್ದು ಶೂನ್ಯ ಎಂಬುವರು ನಿರ್ದೇಶನ ಮಾಡುತ್ತಿದ್ದಾರೆ. ದುನಿಯಾ ವಿಜಯ್ ನಿರ್ದೇಶನದ ಹಾಗೂ ನಟನೆಯ ಸಲಗ ಸಿನಿಮಾ ಇನ್ನೇನು ರಿಲೀಸ್ ಆಗಲು ರೆಡಿಯಾಗ್ತಿದೆ. ಟಗರು ನಿರ್ಮಾಪಕ ಕೆಪಿ ಶ್ರೀಕಾಂತ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಇನ್ನು ಟಗರು ಚಿತ್ರಕ್ಕಾಗಿ ದುಡಿದ ತಂಡವೇ ಸಲಗ ಜೊತೆಗೂ ಕೈ ಜೋಡಿಸಿದೆ. ಸಿನಿಮಾ ಸೆಟ್ಟೇರಿದಾಗಿನಿಂದ ಸಖತ್ ಸೌಂಡ್ ಮಾಡುತ್ತಿದ್ದ ಸಲಗ ಮತ್ತೊಮ್ಮೆ ಗೇರಿಟ್ಟಿದೆ. ಇನ್ನು ಚಿತ್ರತಂಡ ಸಿನಿಮಾ ಸಕ್ಸಸ್ ಆಗಲಿ ಅಂತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ಮಹದೇಶ್ವರನ ದರ್ಶನ ಪಡೆದಿದ್ದಾರೆ. ಸಲಗ ಮಾರ್ಚ್ 25 ರಂದು ರಾಜ್ಯದಾದ್ಯಂತ ತೆರೆ ಕಾಣುತ್ತಿದೆ. ಅದಕ್ಕೂ ಮುನ್ನ ಜಬರ್ದಸ್ತ್ ಹಾಡುಗಳನ್ನ ಕೇಳುಗರ ಮುಂದಿಡಲು ಸಲಗ ತಂಡ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ಮಹದೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಗೀತೆಗೆ ನಾಯಕ ನವೀನ್ ಸಜ್ಜೂನ್ ರಾಗ ಸಂಯೋಜಿಸಿರುವುದು ಇಲ್ಲಿ ವಿಶೇಷ. ಹಾಗೆಯೇ ಮತ್ತೊಂದು ಗೀತೆಗೂ ನವೀನ್ ಮ್ಯೂಸಿಕ್ ನೀಡಿದ್ದು ಈ ಹಾಡಿಗೆ ಅರಸು ಸಾಹಿತ್ಯ ಬರೆದಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟ ಸಂಯುಕ್ತ ಹೆಗ್ಡೆಗೆ ಕನ್ನಡ ಸಿನಿಮಾಗಳಲ್ಲೇ ಅವಕಾಶ ಸಿಗುತ್ತಿಲ್ಲ ಎಂದು ಕಿಡಿಕಾರಿದ್ರು. ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಸಂಯುಕ್ತ ಸಖತ್ ಹಾಟ್ ಅಂಡ್ ಬೋಲ್ಡ್ ಫೋಟೋಗಳನ್ನ ಶೇರ್ ಮಾಡಿಕೊಳ್ತಿದ್ರು. ಈ ಸಲುವಾಗಿ ಸಾಕಷ್ಟು ಬಾರಿ ಟ್ರೋಲ್ ಕೂಡ ಆಗಿದ್ದಾರೆ. ಇದೀಗ ಎಲ್ಲಾ ಉಲ್ಟಾ ಹೊಡೆದಿದೆ. ಸದಾ ಹಾಟ್ ಫೋಟೋಗಳ ಮೂಲಕ ಸುದ್ದಿಯಲ್ಲಿರ್ತಿದ್ದ ಕಿರಿಕ್ ಹುಡುಗಿ ಈಗ ಸಂಪೂರ್ಣವಾಗಿ ಸಾಂಪ್ರದಾಯಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಬೆರಳೆಣಿಕೆಯ ಚಿತ್ರಗಳನ್ನ ಮಾಡಿರುವ ಸಂಯುಕ್ತ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸುವುದರೊಂದಿಗೆ ತಮ್ಮ ಬಾಯ್ ಫ್ರೆಂಡ್ ಜೊತೆ ಸದಾ ವಿದೇಶಿ ಪ್ರವಾಸದಲ್ಲಿರ್ತಾರೆ. ಇನ್ನು ಸಂಪ್ರದಾಯಸ್ಥ ಉಡುಗೆ ತೊಟ್ಟಿರುವ ಸಂಯುಕ್ತರ ಚಿತ್ರಗಳು ಸದ್ಯ ವೈರಲ್ ಆಗ್ತಿದೆ. ಕಿರಿಕ್ ಪಾರ್ಟಿ ಚಾಪ್ಟರ್ 2 ಚಿತ್ರದಲ್ಲಿ ಸಂಯುಕ್ತ ಹೆಗ್ಡೆ ನಟಿಸುತ್ತಿರುವ ಬಗ್ಗೆ ರಕ್ಷಿತ್ ಶೆಟ್ಟಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ಸಿನಿ ಇಂಡಸ್ಟ್ರಿಯ ರಾಜಹುಲಿ ರಾಜಕೀಯ ರಾಜಹುಲಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆಯಲ್ಲಿ ಮನವಿ ಮಾಡಿಕೊಂಡಿದ್ರು. ನಿಮ್ಮನ್ನ ನಾವು ಏನೂ ಕೇಳುವುದಿಲ್ಲ, ನಮಗೆ ಒಂದು ಸ್ಟುಡಿಯೋ ನಿರ್ಮಿಸಿ ಕೊಡಿ ಎಂದಿದ್ರು. ನಾವು ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕು, ಅದ್ಯಾವುದೋ ಸಿಸ್ಟಮ್ಗೆ ಹೊಂದಿಕೊಳ್ಳಬೇಕು, ಇಲ್ಲೇ ಸ್ಟುಡಿಯೋ ಕೊಡಿ ನಮಗೆ, ಟ್ಯಾಕ್ಸ್ ರೂಪದಲ್ಲಿ ಎಷ್ಟೋ ವಾಪಸ್ ಕೊಡ್ತೀವಿ ನಿಮ್ಗೆ, ಇದರಿಂದ ಇಡೀ ಉದ್ಯಮ ಬೆಳೆಯುತ್ತೆ ಎಂದಿದ್ರು. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಆಗ್ಬೇಕು, ರಾಮನಗರದಲ್ಲಿ ಆಗ್ಬೇಕು, ಹೆಸರುಘಟ್ಟದಲ್ಲಿ ಆಗ್ಬೇಕು ಎಂದು ಸಾಕಷ್ಟು ಈ ಹಿಂದೆ ಚರ್ಚೆ ಆಗಿತ್ತು. ಆದ್ರೀಗ ಬೆಂಗಳೂರಿನಲ್ಲೇ ಫಿಲ್ಮ್ ಸಿಟಿ ನಿರ್ಮಾಣವಾಗುವುದು ಅಧಿಕೃತ ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಕೊನೆಗೂ ಯಶ್ ಆಸೆಯನ್ನ ಬಿಎಸ್ವೈ ಈಡೇರಿಸಿದ್ದಾರೆ. ಸ್ಯಾಂಡಲ್ವುಡ್ ಅಲ್ಲಿ ಡಿಬಾಸ್ ಆರ್ಭಟ ಜೋರಾಗಿದೆ. ರಿಲೀಸ್ಗೆ ಒಂದೇ ತಿಂಗಳು ಬಾಕಿ ಇರುವಾಗಲೇ ರಾಬರ್ಟ್ ಎನರ್ಜಿ ಏನು ಅನ್ನೋದು ಬಿಡುಗಡೆಯಾಗಿರುವ ಸಾಂಗ್ ಮೂಲಕ ಪ್ರೂವ್ ಆಗಿದೆ. ಪೋಸ್ಟರ್ ಟೀಸರ್ ಫಸ್ಟ್ ಸಾಂಗ್ ಎಂದು ಸೌಂಡ್ ಮಾಡುತ್ತಿರುವ ರಾಬರ್ಟ್ ರಿಲೀಸ್ಗೆ ಒಂದೇ ತಿಂಗಳು ಬಾಕಿ ಇರುವಾಗಲೇ ರಾಬರ್ಟ್ ಎನರ್ಜಿ ಏನು ಎನ್ನುವುದು ಬಿಡುಗಡೆಯಾಗಿರುವ ಸಾಂಗ್ ಮೂಲಕ ಪ್ರೂವ್ ಆಗಿದೆ. ಪೋಸ್ಟರ್ ಟೀಸರ್ ಫಸ್ಟ್ ಸಾಂಗ್ ಎಂದು ಸೌಂಡ್ ಮಾಡುತ್ತಿರುವ ರಾಬರ್ಟ್ ಪ್ರೀ ರಿಲೀಸ್ ಬಿಸ್ನೆಸ್ ಇಂದ ಒನ್ಸ್ ಅಗೇನ್ ಸೌಂಡ್ ಮಾಡುತ್ತಿದ್ದಾನೆ. ಹೈ ವೋಲ್ಟೇಜ್ ಆಕ್ಷನ್ ಎಂಟರ್ಟೈನರ್ ರಾಬರ್ಟ್ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಲೂಟಿ ಮಾಡೋ ಸುಳಿವು ಸಿಗ್ತಿದೆ. ರಾಬರ್ಟ್ ಚಿತ್ರದ ಆಡಿಯೋ ರೈಟ್ಸ್, ಡಿಜಿಟಲ್ ರೈಟ್ಸ್, ಹಿಂದಿ ಡಬ್ಬಿಂಗ್ ರೈಟ್ಸ್, ತೆಲುಗು ಮತ್ತು ಕನ್ನಡ ಥಿಯೇಟ್ರಿಕಲ್ ರೈಟ್ಸ್ಗೆ ಭರ್ಜರಿ ಡಿಮ್ಯಾಂಡ್ ಇದೆ. ಕೋಟಿ ಕೋಟಿ ವ್ಯವಹಾರ ನಡೆದಿರುವ ಮಾತುಗಳು ಕೂಡ ಕೇಳಿ ಬರ್ತಿದೆ. ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವ ರಾಬರ್ಟ್ ಉಮಾಪತಿ ಶ್ರೀನಿವಾಸ್ ಬಹುಕೋಟಿ ವೆಚ್ಚದಲ್ಲೇ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಏಪ್ರಿಲ್ 9ಕ್ಕೆ ರಾಬರ್ಟ್ ಸಿಲ್ವರ್ ಸ್ಕ್ರೀನ್ ಮೇಲೆ ಆರ್ಭಟಿಸುವುದು ಪಕ್ಕಾ ಎನ್ನಲಾಗ್ತಿದೆ. ಅದೇ ದಿನ ತಮಿಳಿನ ಮಾಸ್ಟರ್ ಸಿನಿಮಾ ರಿಲೀಸ್ ಕೂಡ ಫಿಕ್ಸ್ ಆಗಿದೆ. ಕರ್ನಾಟಕದಲ್ಲೇ ವಿಜಯ್ ಸಿನಿಮಾಗಳಿಗೆ ಭಾರಿ ಕ್ರೇಜ್ ಇದ್ದು ರಾಬರ್ಟ್ ಮತ್ತು ಮಾಸ್ಟರ್ ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ನಲ್ಲಿ ಕ್ಲಾಶ್ ಆಗೋದು ಪಕ್ಕಾ ಎನ್ನುವಂತಾಗಿದೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.